ಎಲ್ಲರಿಗೂ ನಮಸ್ಕಾರ. ಅಮ್ಮ ಕನ್ನಡ ಚಾನೆಲ್ಗೆ ಸ್ವಾಗತ. ದೋಸೆ ಮಾಡೋದಕ್ಕೆ ಅಂದ್ಬಿಟ್ಟು ತುಂಬ ತೆಳುವಾಗಿ ಚೆನ್ನಾಗಿ ಬರುತ್ತೆ ಅಂತ ನಾನ್ ಸ್ಟಿಕ್ ಪ್ಯಾನಲ್ಲಿ ನಾವು ದೋಸೆನ ಮಾಡ್ತೀವಿ. ಅದಕ್ಕಿಂತ ಚೆನ್ನಾಗಿ ತೆಳುವಾಗಿ ರುಚಿಯಾಗಿ ಹಾಗೆ ಆರೋಗ್ಯಕರವಾಗಿ ನಾವು ಕಬ್ಬಿಣದ ಕಾವಲಿಗಳಲ್ಲೂ ಸಹ, ಅಂದರೆ ಕಬ್ಬಿಣದ ಪ್ಯಾನ್ ಐರನ್ ಪ್ಯಾನ್ಗಳಲ್ಲೂ ಸಹ ನಾವು ದೋಸೆನ ಮಾಡ್ಬೋದು. ಆದರೆ ಅದನ್ನು ನಾವು ಸೀಸನಿಂಗ್ ಮಾಡಬೇಕು. ಅದನ್ನು ಹೇಗೆ ಮಾಡಿದ್ರೆ ನಮಗೆ ಆ ಒಂದು ನಾನ್ ಸ್ಟಿಕ್ ಪ್ಯಾನ್ಗಿಂತ ಚೆನ್ನಾಗಿ ನಾವು ದೋಸೆನ ಮಾಡ್ಬೋದು ಅನ್ನೋದು ನಾನು ತೋರಿಸ್ತಾ ಇದ್ದೀನಿ ಈ ವಿಡಿಯೋನಲ್ಲಿ. ಖಂಡಿತ ಯೂಸ್ ಆಗುತ್ತೆ. ನಾನ್ ಸ್ಟಿಕ್ ಪ್ಯಾನ್ಗಿಂತ ಐರನ್ ಪ್ಯಾನ್ಸು ನಮಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಾನ್ ಸ್ಟಿಕ್ ಪ್ಯಾನ್ಗಳನ್ನು ಯೂಸ್ ಮಾಡೋದನ್ನು ನಿಲ್ಲಿಸಿ ಐರನ್ ಪ್ಯಾನ್ ಗಳನ್ನು ಯೂಸ್ ಮಾಡಿ. ಇದನ್ನು ಯೂಸ್ ಮಾಡಿದಾಗ ಕೆಲವ್ರಿಗೆ ಫಸ್ಟ್ ನೋಡಿ ದೋಸೆಗಳು ಸರಿಯಾಗಿ ಬರೋದಿಲ್ಲ. ಯಾಕಂದರೆ ಫಸ್ಟ್ ಮಾಡುವಾಗ ನಾವು ಏನು ಮಾಡಬೇಕು ಅನ್ನೋದನ್ನು ತಿಳ್ಕೊಂಡು ಮಾಡಿದ್ರೆ ಖಂಡಿತ ತುಂಬ ಚೆನ್ನಾಗಿ ದೋಸೆಗಳು ನಾನ್ ಸ್ಟಿಕ್ ಪ್ಯಾನಲ್ಲಿ ಮಾಡೋದಕ್ಕಿಂತ ಚೆನ್ನಾಗಿ ಬರುತ್ತೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಕೊನೆವರೆಗೂ ವಿಡಿಯೋನ ನೋಡಿ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಶೇರ್ ಮಾಡಿ. ಹೊಸದಾಗಿ ನಾವು ತೊಗೊಂಡು ಬರ್ತೀವಲ್ಲ ಐರನ್ ತವಾನ, ತಂದ ತಕ್ಷಣವೇ ನಾವು ಏನು ಮಾಡಬೇಕಪ್ಪ ಅಂತಂದರೆ ಫಸ್ಟು ಇದನ್ನು ನೀಟಾಗಿ ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಇದು ನಿಮಗೆ ಎಷ್ಟು ದೊಡ್ಡದು ಬೇಕು, ಅಂದರೆ ಅಗಲ ಎಷ್ಟು ಬೇಕು, 12 inches ಬೇಕಾ, 10 inches ಬೇಕಾ, ಅದನ್ನು ನೋಡಿಕೊಂಡು ನಾವು ತೊಗೋಬೇಕಾಗತ್ತೆ. ನೋಡಿ, ಇದನ್ನು ನಾವು ಒಂದು ಸಾಫ್ಟ್ ಆಗಿರುವಂಥ ಸ್ಕ್ರಬ್ಬರ್ ತೊಗೊಂಡು ನೋಡಿ ಅದನ್ನು ಚೆನ್ನಾಗಿ ಎರಡೂ ಕಡೆ ಎಲ್ಲ ಕಡೆ, ಅಂದರೆ ಮೇಲ್ಭಾಗ ಇರ್ಬೋದು, ತಳಭಾಗ ಇರ್ಬೋದು, ಸೈಡ್ಗಳಲ್ಲಿ ಹ್ಯಾಂಡಲ್ಸ್ ಏನಿರುತ್ತೆ ಅಲ್ಲಿರ್ಬೋದು, ಎಲ್ಲ ಕಡೆ ನಾವು ನೀಟಾಗಿ ಈ ರೀತಿ ಸ್ಕ್ರಬ್ಬರ್ ತೊಗೊಂಡು ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡಿಬಿಟ್ಟು ನೀಟಾಗಿ ತೊಳೆದ್ಬಿಡಿ. ನೆಕ್ಸ್ಟ್ ತೊಳೆದಾದಮೇಲೆ ಇದನ್ನು ಚೆನ್ನಾಗಿ ಒಂದು ಒಣಗಿರೋ ಬಟ್ಟೆನಲ್ಲಿ ಒರೆಸ್ಬೇಕು. ಇದು ಫಸ್ಟ್ ಮಾಡೋದಷ್ಟೇ ಅಲ್ಲ, ನಾವು ಯಾವಾಗಲೇ ನಾವು ಐರನ್ ಪ್ಯಾನ್ಗಳನ್ನು ತೊಳೆದ್ರು, ನೀರಲ್ಲಿ ತೊಳೆದ್ರೂ ಚೆನ್ನಾಗಿ ಅದು ಒಣಗಿರೋ ಬಟ್ಟೆನಲ್ಲಿ ಈ ರೀತಿ ಕಂಪ್ಲೀಟಾಗಿ ತೇವಾಂಶ ಹೋಗೋ ರೀತಿ ಒರೆಸ್ಬೇಕಾಗತ್ತೆ. ಈಗ ಈ ಸ್ಟೆಪ್ ಆದ ಮೇಲೆ ನೆಕ್ಸ್ಟು ಇದರ ಮೇಲೆ ಸ್ವಲ್ಪ ಅಡುಗೆಗೆ ಬಳಸುವಂಥ ಎಣ್ಣೆನ ಈ ರೀತಿ ಹಾಕಿ ಎಲ್ಲ ಕಡೆ ಇದನ್ನು ನೋಡಿ ಈ ರೀತಿ ಅಪ್ಲೈ ಮಾಡಬೇಕು. ಕಂಪ್ಲೀಟಾಗಿ ತವಾ ಎಲ್ಲೆಲ್ಲಿ ಇದೆ ಎಲ್ಲ ಕಡೆ ನೋಡಿ ಈ ರೀತಿ ಅಪ್ಲೈ ಮಾಡಬೇಕಾಗತ್ತೆ. ಅಪ್ಲೈ ಮಾಡಿ ಆದಮೇಲೆ ಇದನ್ನು ಇವಾಗ ಗ್ಯಾಸ್ ಮೇಲೆ ಇಟ್ಟು ಗ್ಯಾಸನ್ನು ಲೋ ಫ್ಲೇಮಲ್ಲಿಡಿ. ಲೋ ಫ್ಲೇಮಲ್ಲಿ ಇಟ್ಟಾದಮೇಲೆ ಇದು ಸ್ವಲ್ಪ ಬಿಸಿ ಆಗಬೇಕು. ನೋಡಿ, ತವಾ ಸ್ವಲ್ಪ ಬಿಸಿ ಆಗಲಿ. ತವಾ ಬಿಸಿ ಆಗಿದ್ದಾದಮೇಲೆ ನೋಡಿ ಈ ರೀತಿ ಸ್ವಲ್ಪ ಮತ್ತೆ ಅಡುಗೆ ಎಣ್ಣೆನ ಹಾಕಿ ಸ್ಪ್ರೆಡ್ ಮಾಡಿ, ಎಲ್ಲ ಕಡೆ ಸ್ಪ್ರೆಡ್ ಮಾಡಿ. ನೀವು ಒಂದು ಟಿಶ್ಯೂ ಕ್ಲಾತ್ ಆದರೂ ತೊಗೊಳ್ಳಿ, ಇಲ್ಲ ಅಂತಂದರೆ ಕಾಟನ್ ಕ್ಲಾತ್ ಆದರೂ ತೊಗೊಂಡು ಸ್ಪ್ರೆಡ್ ಮಾಡ್ಬೋದು. ನಾನಿಲ್ಲಿ ಸ್ಪೂನಲ್ಲೇ ಈ ರೀತಿ ಎಲ್ಲ ಕಡೆ ಎಣ್ಣೆ ಆಗೋ ರೀತಿ ಅಪ್ಲೈ ಮಾಡ್ತಾ ಇದ್ದೀನಿ. ಒಟ್ಟಾರೆ ಎಲ್ಲ ಕಡೆ ಎಣ್ಣೆ ಆಗಿರಬೇಕು ಆ ರೀತಿ. ನೋಡಿ, ಈ ರೀತಿ ಎಣ್ಣೆ ಹಾಕಿದ್ದಾದಮೇಲೆ ಒಂದೆರಡು ನಿಮಿಷ ಆದಮೇಲೆ ಗ್ಯಾಸನ್ನು ಆಫ್ ಮಾಡಿ ಕಂಪ್ಲೀಟಾಗಿ ಆ ಒಂದು ಪ್ಯಾನು ಆರೋದಕ್ಕೆ ಬಿಡಬೇಕು. ಗ್ಯಾಸನ್ನು ಆಫ್ ಮಾಡಿ ಒಂದೆರಡು ಅವರ್ ಆರಲಿ. ಅದಾದಮೇಲೆ ಇದೇ ಪ್ರೊಸೀಜರ್, ತಣ್ಣಗಾದಮೇಲೆ ಮತ್ತೆ ನೀವು ಲೋ ಫ್ಲೇಮಲ್ಲಿ ತವಾನ ಬಿಸಿ ಮಾಡಿ ಮತ್ತೆ ಎಣ್ಣೆ ಅಪ್ಲೈ ಮಾಡಿ ಆಫ್ ಮಾಡಿ. ಸೇಮ್ ಪ್ರೊಸೀಜರು ಮತ್ತೆ ರಿಪೀಟ್ ಮಾಡಬೇಕು ಒಂದು 4-5 ಬಾರಿ. ಆವಾಗ ನಮಗೆ ನಾನ್ ಸ್ಟಿಕ್ ಪ್ಯಾನಲ್ಲಿ ಯಾವ ರೀತಿ ಮಾಡ್ತೀವಿ ಆ ರೀತಿಯೇ ಬರುತ್ತೆ. ಬಟ್ ಇದಾದಮೇಲೆ ಇನ್ನೂ ಒಂದೆರಡು ಸ್ಟೆಪ್ ಇದೆ, ಅದನ್ನು ಮಾಡಿದ್ರೆ ನಮಗೆ ಕಂಪ್ಲೀಟಾಗಿ ಸೀಸನಿಂಗ್ ಆಗುತ್ತೆ. ನೋಡಿ, ಈ ರೀತಿ ಮತ್ತೆ ಒಂದು 4-5 ಸರ್ತಿ ಇದೇ ಪ್ರೊಸೀಜರ್ ಒಂದು ಲೋ ಟೆಂಪ್ರೇಚರಲ್ಲಿ, ಅಂದರೆ ಲೋ ಫ್ಲೇಮಲ್ಲಿ ತವಾನ ಬಿಸಿ ಮಾಡಬೇಕು, ಸ್ವಲ್ಪ ಆಯಿಲ್ ಎಲ್ಲ ಕಡೆ ಅಪ್ಲೈ ಮಾಡಬೇಕು, ಗ್ಯಾಸ್ ಆಫ್ ಮಾಡಬೇಕು, ಒಂದು 2 hours ಬಿಟ್ಟು ಮತ್ತೆ ಇದೇ ಪ್ರೊಸೀಜರ್ನ ಮಾಡಬೇಕು ಅಷ್ಟೇ. ಅದಾದಮೇಲೆ ನೀವು ಫಸ್ಟ್ ದೋಸೆ ಯಾವಾಗ ಹಾಕ್ತೀರಾ, ದೋಸೆ ಹಾಕಲಿಕ್ಕೆ ಫಸ್ಟ್ ನಾವು ಯೂಸ್ ಮಾಡೋವಾಗ ನೋಡಿ ಈ ಪ್ರೊಸೀಜರ್ನ ಮಾಡಬೇಕಾಗತ್ತೆ. ಒಂದು 1/2 ಈರುಳ್ಳಿನ ಕತ್ತರಿಸ್ಕೊಳ್ಳಿ. ಪ್ಯಾನನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ನೋಡಿ ಈರುಳ್ಳಿ ಚೆನ್ನಾಗಿ ಎಲ್ಲ ಕಡೆ ಈ ರೀತಿ ಇದಾಗಬೇಕು, ತವಾದ ಎಲ್ಲ ಕಡೆ ಹೋಗೋ ಥರ ನೋಡಿ ಈ ರೀತಿ ಮಾಡಿ ಫ್ರೈ ಮಾಡಿ, ಕಂಪ್ಲೀಟಾಗಿ ಕೆಂಪುಗೆ ಫ್ರೈ ಆಗೋ ರೀತಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈ ರೀತಿ ಫ್ರೈ ಮಾಡಿ ಆದಮೇಲೆ ಈ ಒಂದು ಈರುಳ್ಳಿ ಏನಿರುತ್ತೆ ಇದನ್ನು ತೆಗೆದ್ಬಿಡಿ. ಫಸ್ಟ್ ನಾವೇನು ಮಾಡ್ತೀವಲ್ಲ ಅದನ್ನು ಮಾತ್ರ ಕಂಟಿನ್ಯೂಸಾಗಿ ಒಂದು 4-5 ಸರ್ತಿ ಮಾಡಲೇಬೇಕು. ಅದು ಮಾಡಿ ಆದಮೇಲೇ ನಮಗೆ ಚೆನ್ನಾಗಿ ಬರೋದು. ಹಾಗೆ ಫಸ್ಟು ನಮಗೆ ಇದೊಂಥರ ರಫ್ ಆಗಿರುತ್ತೆ ತವಾ ಮೇಲೆ, ಅದಾದಮೇಲೆ ಒಂದು ಸ್ವಲ್ಪ ಸಾಫ್ಟಾಗಿ ನಾನ್ ಸ್ಟಿಕ್ ಪ್ಯಾನ್ಗಳೆಲ್ಲ ಹೇಗೆ ಸಾಫ್ಟಾಗಿರುತ್ತೆ ಹಾಗಾಗತ್ತೆ. ಫಸ್ಟಿಗೆ ನಾವೇನು ಫ್ರೈ ಮಾಡಿರ್ತೀವಲ್ಲ ಆ ಈರುಳ್ಳಿನ ಯೂಸ್ ಮಾಡಬಾರ್ದು, ಬಿಸಾಕ್ಬಿಡಿ. ನೆಕ್ಸ್ಟು ಇನ್ನೊಂದು
ಈರುಳ್ಳಿನ ಅರ್ಧ ಭಾಗಕ್ಕೆ ಕಟ್ ಮಾಡಿ ತೊಗೊಂಡಿದ್ದೀನಿ. ಇದು ಮುಖ್ಯವಾದಂತಹ ಅಂಶ. ನೀವು ಐರನ್ ಪ್ಯಾನಲ್ಲಿ ದೋಸೆ ಹಾಕ್ತೀರಾ, ಯಾವಾಗಲೇ ದೋಸೆ ಹಾಕ್ತೀರಾ ಅಂತಂದರೂ ಸಹ ಫಸ್ಟು ನೀವು ಈರುಳ್ಳಿನ ಅಪ್ಲೈ ಮಾಡಿ, ಈರುಳ್ಳಿನಲ್ಲಿ ಈ ರೀತಿ ಎಣ್ಣೆನೇ ಅಪ್ಲೈ ಮಾಡ್ಕೊಂಡು ಮಾಡಿ, ಅದಾದಮೇಲೆ ಫಸ್ಟು ದೋಸೆ ಹಾಕುವಾಗ ಒಂದು ಸ್ವಲ್ಪ ದಪ್ಪವಾಗಿ ಹಾಕಿ, ಆಮೇಲೆ ಎಷ್ಟು ಎಣ್ಣೆ ಹಾಕೋತೀರಾ ಅಷ್ಟು ಹಾಕ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಅದು ಏಳುತ್ತೆ ಅಂದರೆ, ನಾನ್ ಸ್ಟಿಕ್ ಪ್ಯಾನಲ್ಲಿ ಹೇಗೆ ದೋಸೆ ನೋಡಿ ಈಸಿಯಾಗಿ ಏಳುತ್ತಲ್ಲ ಅದೇ ರೀತಿಯೇ ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಸ್ವಲ್ಪ ಫಸ್ಟು ದೋಸೆನ ದಪ್ಪವಾಗೆ ಹಾಕ್ಕೊಳ್ಳಿ ಫಸ್ಟ್ ಹಾಕುವಾಗ. ಅದಾದಮೇಲೆ ನೆಕ್ಸ್ಟ್ ದೋಸೆಗಳನ್ನ ನೀವು ಎಷ್ಟು ತೆಳುವಾಗಿ ಬೇಕಾದರೂ ಹಾಕ್ಬೋದು, ನೀಟಾಗಿ ಅದು ಮೇಲೆ ಬರುತ್ತೆ, ನಾವು ತಿರುಗಿಸ್ಲಿಕ್ಕೂ ಸಹ ಈಸಿಯಾಗತ್ತೆ. ನೋಡಿ ಇಲ್ಲಿ ಇದು ಫಸ್ಟ್ ದೋಸೆ. ಇದಾದಮೇಲೆ ನೆಕ್ಸ್ಟು ದೋಸೆ ಹಾಕ್ತೀವಿ ಅಂದಾಗ ಹೆಂಚು ಸ್ವಲ್ಪ ಬಿಸಿಯಾಗಿರುತ್ತೆ. ತುಂಬ ಬಿಸಿಯಾಗಿರುವಾಗ ನೀವು ದೋಸೆ ಹಿಟ್ಟನ್ನು ಹಾಕಿದ್ರೆ ದೋಸೆ ಚೆನ್ನಾಗಿ ಬರಲ್ಲ. ಹಾಗಾಗಿ ಒಂದು ಒದ್ದೆ ಬಟ್ಟೆನ ತೊಗೊಳ್ಳಿ. ನೋಡಿ ಈ ರೀತಿ ಒಂದು ಒದ್ದೆ ಬಟ್ಟೆನ ತೊಗೊಂಡು ಕಂಪ್ಲೀಟ್ ತವಾನ ಇದರಲ್ಲಿ ಈ ರೀತಿ ಒರೆಸ್ಬಿಡಿ. ಸ್ವಲ್ಪ ಅದು ಟೆಂಪ್ರೇಚರ್ ಕಡಿಮೆ ಆಗುತ್ತೆ. ಅದಾದಮೇಲೆ ಈರುಳ್ಳಿ ಏನು ನಾನು ಅರ್ಧ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆ ಈರುಳ್ಳಿನ ನೋಡಿ ಈ ರೀತಿ ನೀವು ಫೋರ್ಕಲ್ಲಿ ಇದನ್ನು ಈರುಳ್ಳಿನ ಅರ್ಧನ ಚುಚ್ಕೊಂಡು ಯೂಸ್ ಮಾಡ್ಬೋದು, ಬಿಸಿಯಾಗುತ್ತೆ ಕೈ ಅನ್ನೋರು. ನೋಡಿ ಈ ರೀತಿ ಎಲ್ಲ ಕಡೆ ಅಪ್ಲೈ ಮಾಡಿ ಈಗ ನೀವು ನೆಕ್ಸ್ಟ್ ದೋಸೆ ಏನು ಎರಡನೇದು ಮೂರನೇದು ದೋಸೆ ನೆಕ್ಸ್ಟ್ ದೋಸೆ ಹಾಕ್ತೀರಾ ಆ ದೋಸೆನ ನೀವು ತೆಳುವಾಗಿ ನೀವು ಹಾಕ್ಕೋಬೋದು. ನೋಡಿ ನಾನು ಒಂದೇ ಸೌಟು ಹಿಟ್ಟಲ್ಲಿ ಅಗ್ಗಲವಾಗಿ ದೋಸೆನ ಮಾಡ್ಬೋದು, ತುಂಬ ತೆಳುವಾಗೂ ಬರುತ್ತೆ ಹಾಗೆ ತುಂಬ ಚೆನ್ನಾಗೂ ಬರುತ್ತೆ. ಟ್ರೈ ಮಾಡಿ ನೋಡಿ. ಇದಾದಮೇಲೆ ನಾವು ಈ ಒಂದು ಪ್ಯಾನನ್ನು ಯೂಸ್ ಮಾಡಿದ್ದಾದಮೇಲೆ ಕಂಪ್ಲೀಟಾಗಿ ನೀಟಾಗಿ ತೊಳಿಬೇಕು. ಸಾಫ್ಟ್ ಆಗಿರುವಂಥ ಸ್ಕ್ರಬ್ಬರ್ ತೊಗೊಂಡು ಯಾವುದೇ ಕಾರಣಕ್ಕೂ ಒಂದು ಈ ಸ್ಟೀಲ್ ಸ್ಕ್ರಬ್ಬರ್ಗಳೆಲ್ಲ ಯೂಸ್ ಮಾಡಬೇಡಿ. ಸಾಫ್ಟ್ ಆಗಿರುವಂಥ ಸ್ಕ್ರಬ್ಬರಲ್ಲೇ ವಿಮ್ ಲಿಕ್ವಿಡ್ಡು ಸೋಪು ಏನು ಯೂಸ್ ಮಾಡ್ತೀರಾ ಅದನ್ನು ಯೂಸ್ ಮಾಡಿ ನೀಟಾಗಿ ತೊಳೆದ್ಬಿಡಿ. ತೊಳೆದಾದಮೇಲೆ ನೀರಂಶ ಇಲ್ಲದೇ ಇರೋ ಥರ ಒರೆಸೋದನ್ನು ಮರಿಬೇಡಿ. ಒಂದು ಒಣಗಿರೋ ಬಟ್ಟೆನಲ್ಲಿ ನೀಟಾಗಿ ಒರೆಸ್ಬಿಟ್ಟು ಕಾಟನ್ ಬ್ಯಾಗ್ಸ್ ಏನಾದರೂ ಇದ್ದರೆ ಅದರಲ್ಲಿ ನೀವು ಇದನ್ನು ಇಟ್ಟು ಇಡ್ಬೋದು. ತುಂಬ ದಿನ ನೀಟಾಗಿ ನಾವು ಮೇಂಟೈನ್ ಮಾಡ್ಕೋಬೋದು ಈ ರೀತಿ ಮಾಡಿದ್ರೆ. ಸೊ ಈ ವಿಡಿಯೋ ನಿಮಗೆಲ್ಲ ಯೂಸ್ ಆಗಿದೆ, ಇಷ್ಟ ಆಗಿದೆ ಅಂದ್ಕೋತೀನಿ. ಇಷ್ಟ ಆಗಿದೆ ಅಂತ ಅನ್ಸಿದ್ರೆ ನನ್ನ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ.